ಈ ಅಧ್ಯಯನ ಕೇಂದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನನಗೆ ಮೈಸೂರಿಂದ ಒಂದು ಕರೆ ಬಂತು, ಫೋನ್ ಕರೆ ಬಂದು ಅವ್ರು ಹೇಳಿದ್ರು ನಿಮಗೆ ನೀವು ವಿಶ್ ಮಾಡಿ, ಅವ್ರು ಹೇಳಿದ್ರು ನಿಮಗೆ 2 ವರ್ಷಗಳಲ್ಲಿ ಬಿ ಪಿ ಶುಗರ್ ಗ್ಯಾರಂಟಿ ಅಂದರು. ಈ ಒಂದು ಕೃತಿಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನಾಡೋಜ ಪ್ರೊಫೆಸರ್ ಬರಗೂರ ರಾಮಚಂದ್ರಪ್ಪ ಸರ್ ಅವರೇ, ಮತ್ತು ಇನ್ನೊಬ್ಬ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ದಂಡಪ್ಪ ಸರ್ ಅವರೇ, ಮತ್ತು ಎಲ್ ಎನ್ ಮುಕುಂದರಾಜ್ ಸರ್ ಅವರೇ, ಮತ್ತು ಲಕ್ಷ್ಮೀನಾರಾಯಣ ಅವರೇ, ಮತ್ತು ಹಾಗೆ ಪ್ರಕಾಶಕರಾಗಿರ್ತಕ್ಕಂಥ ಸುರೇಶ್ ಅವರೇ, ಮತ್ತು ನನ್ನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಲಿಂಗರಾಜ್ ಅವರೇ, ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಮೇಷ್ಠ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಬೈರಮಂಗಲ ರಾಮೇಗೌಡ ಅವರಿದ್ದಾರೆ, ಮತ್ತು ನಮ್ಮ ಕನ್ನಡ ಅಧ್ಯಯನ ಕೇಂದ್ರದ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಸರ್ ಅವರಿದ್ದಾರೆ, ವಡ್ಡೆ ಎಮ್ಲತ ಅವರಿದ್ದಾರೆ, ಮತ್ತು ಪ್ರೊಫೆಸರ್ ತಳವಾರ್ ಸರ್ ಅವರಿದ್ದಾರೆ, ಹಿರಿಯರು ಮತ್ತು ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ತಳವಾರ್ ಸರ್ ಅವರಿದ್ದಾರೆ, ಮತ್ತು ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ನಮ್ಗೆ ವನ್ನು ಸಿದ್ಧಾರ್ಥ ಸರ್ ಅವರಿದ್ದಾರೆ, ಹಾಗೆ ಪ್ರೊಫೆಸರ್ ಕೇಶವ್ ಸರ್ ಇದ್ದಾರೆ, ಹನುಮಂತಪ್ಪ ಸರ್ ಇದ್ದಾರೆ, ಅನೇಕ ಬೇರೆ ಬೇರೆ ವಿಭಾಗಗಳ ಅನೇಕ ಅಧ್ಯಾಪಕ ಸಹೃದಯ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಾನು ನಮ್ಮ ಕೇರ್ಪುರಂಯಿಂದ ನಮ್ಮ ಕುಟುಂಬದ ಒಂದು ವೈದ್ಯರಾಗಿರ್ತಕ್ಕಂಥ ಅವರು ಕ್ಲಿನಿಕ್ಕನ್ನು ಕ್ಲೋಸ್ ಮಾಡಿಕೊಂಡು ಡಾಕ್ಟರ್ ರಾಜೀವ್ ಸರ್ ಅವರು ಬಂದಿದ್ದಾರೆ, ಅವ್ರಿಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಮತ್ತು ಹಾಗೆ ಸುಮಿತ್ರಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಹೃದಯ ಸ್ನೇಹಿತರು ಇಲ್ಲಿ ಸೇರಿರ್ತಕ್ಕಂಥ ನಿಜವಾಗ್ಲೂ ನನಗೆ ಬಹಳ ಒಂದು ಇದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈ ಗುರುಗಳ ಒಂದು ಶಿಷ್ಯ ಮತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಡಾಮ್ನಿಕ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನಗೆ ಬಹಳ ಒಂದು ಸಂತೋಷ. ಮತ್ತು ನಾನು ನಿನ್ನೆವರೆಗೂ ಯಾವಾಗೆ ನಾನು ಯಾವಾಗ ಅವ್ರಿಗೆ ಚಾರ್ಜ್ ಕೊಡ್ತೀನಿ ಬಿಡುಗಡೆ ಆಗುತ್ತೆ ಅಂತೇಳಿ ನಾನು ಕಾಯ್ತಾ ಇದ್ದೆ. ಅವ್ರಿಗೂ ಗೊತ್ತದು, ಅದು ನಿಜವಾಗ್ಲೂ ನಿನ್ನೆಯಿಂದ ನನಗೆ ಒಂದು ಬಿಡುಗಡೆ ಅಂತೇಳಿ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಮತ್ತು ನಾನು ಈ ಅಧ್ಯಯನ ಕೇಂದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನನಗೆ ಮೈಸೂರಿಂದ ಒಂದು ಕರೆ ಬಂತು, ಫೋನ್ ಕರೆ ಬಂದು ಅವ್ರು ಹೇಳಿದ್ರು ನಿಮಗೆ ನೀವು ವಿಶ್ ಮಾಡಿ, ಅವ್ರು ಹೇಳಿದ್ರು ನಿಮಗೆ 2 ವರ್ಷಗಳಲ್ಲಿ ಬಿ ಪಿ ಶುಗರ್ ಗ್ಯಾರಂಟಿ ಅಂದರು. ನಾನು ಯಾಕೆ ಅಂತ ಕೇಳಿದೆ, ಯಾಕೆ ಅಂತ ಹೇಳಲ್ಲ, ಅದು ನಿಮಗೆ ಗೊತ್ತಾಗುತ್ತೆ 2 ವರ್ಷ ಮುಗಿಸಿ ಅಂದರು. ಆಮೇಲೆ ನಾನು ಹೇಳಿದೆ ನನಗೆ ಬರೋದಿಲ್ಲ, ನನ್ನಿಂದ ಬೇರೆಯವ್ರಿಗೆ ಬರ್ಬೋದು ಅಂತೇಳಿ ಹೇಳಿದೆ ನಾನು. ಆಮೇಲೆ ಆ ಥರದ ಏನೂ ಅನಿಸ್ಲಿಲ್ಲ ನನಗೆ. ನಿಜವಾಗ್ಲೂ ಅಧ್ಯಯನ ಕೇಂದ್ರದ ಎಲ್ಲ ಅಧ್ಯಾಪಕರ ಸಹಕಾರ ಅಂತಕ್ಕಂಥದ್ದು ಬಹಳ, ನಾನು ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ನಾನು ಸ್ಮರಿಸ್ಕೊಳ್ತೀನಿ. ನನಗೆ ಏನು ಬಹಳ ಒತ್ತಡ ಆಗಿದೆ ಏನಂತಂದ್ರೆ, ನಮ್ಮ ಪದವಿ ಕಾಲೇಜಿನ ಟೆಕ್ಸ್ಟ್ ಬುಕ್ಸ್ ಸುಮಾರು 2ನೇ ಸೆಮಿಸ್ಟರ್ ಇಂದ 6ನೇ ಸೆಮಿಸ್ಟರ್ವರೆಗೂ ಒಂದು 80 ಟೆಕ್ಸ್ಟ್ ಬುಕ್ ನಾವು ಸಿದ್ಧ ಮಾಡಬೇಕಾಗಿತ್ತು. ಅದು ಮತ್ತೆ ಆಡಳಿತದ ಒಂದು ಕೆಲಸಗಳು ಬಿಟ್ಟರೆ ನನಗೆ ಇನ್ನೇನು ನನಗೆ ಅನಿಸ್ಲೇ ಇಲ್ಲ. ಮತ್ತೆ ಆ ಥರದ ನನಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ಅನಿಸ್ತೇ ಹೊರತು ಬೇರೆ ನಾನು ಯಾವ ಬೇರೆ ಇದೆ ದೃಷ್ಟಿಕೋನದಲ್ಲಿ ನಾನು ನೋಡಲೇ ಇಲ್ಲ. ಸಂತ ಸಹಕಾರ ನನಗೆ ಎಲ್ಲ, ನಮಗೆ ಒಂದು ಸಿದ್ಧಾರ್ಥ ಸರ್ ಆಗಿರ್ಬೋದು, ಗಂಗಾಧರ್ ಸರ್ ಆಗಿರ್ಬೋದು, ಈ ಒಂದು ಅಡ್ಮಿಷನ್ನಿಂದ ಎಲ್ಲ ಅವ್ರು ನನ್ನ ಸ್ಥಾನದಲ್ಲಿ ನಿಂತು ಅವ್ರು ನನಗೆ ಒಂದು ಸಹಕರಿಸಿದ್ದಾರೆ. ಅದರಿಂದ ವಡ್ಡೆ ಮೇಡಮ್ ಅವರಾಗಿರ್ಬೋದು, ಸುಮಿತ್ರಾ ಮೇಡಮ್ ಅವರು ಆಗಿರ್ಬೋದು, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಂಡು ನಾನು ಒಂದು ಕೃತಜ್ಞತೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಕ್ಕಂಥ ನನ್ನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ಹಾಗೆ ವಿಶೇಷವಾಗಿ ನಿಜವಾಗ್ಲೂ ಗುರುಗಳ ಸಮ್ಮುಖದಲ್ಲಿ ಒಂದು ಶಿಷ್ಯರ ಈ ಥರದ ಒಂದು ಕಾರ್ಯಕ್ರಮ ನಡೆದಾಗ ಬಹಳ ನನಗೆ ಸಂತೋಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈಗಲೂ ಕೂಡ ನಾನು ಬರಗೂರು ಮೇಷ್ಟ್ರ ಜೊತೆ ಮಾತನಾಡೋದಕ್ಕೆ ನನಗೆ ಒಂದು ರೀತಿ ಭಯನೂ ಇದೆ, ಮತ್ತು ಸಂಕೋಚನೂ ಇದೆ. ನಾನು ಈ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮನೇ ಬೇಡ ಅಂತ ಹೇಳಿದ್ದೆ. ನನಗೆ ಈ ಥರದ ಒಂದು ಇದೆಲ್ಲ ನನಗೆ ಅಷ್ಟು ವೈಯಕ್ತಿಕವಾಗಿ ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಅವ್ರ ಶಿಷ್ಯ ಬಳಗ ಅಂತೇಳಿ ಅವ್ರು ಮಾಡ್ಕೊಂಡಿರೋದು ಕೂಡ ಅವರೇ ಮಾಡ್ಕೊಂಡಿದ್ದಾರೆ ಹೊರತು ನಾನು ಏನೂ ಹೇಳಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ಶಿಷ್ಯ ಅಂತಂದ್ರೆ ಶಿಷ್ಯರಂದ್ರೆ ಅಧ್ಯಯನ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ನನ್ನ ಶಿಷ್ಯರೇ. ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಅಂತೇಳಲ್ಲ, ನಾನು ಅಧ್ಯಯನ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನಾನು ಬೆಸ್ಟ್ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ನನ್ನ ಒಂದು ಮಾರ್ಗದರ್ಶನದಲ್ಲಿ ಒಂದು 12 ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಇದರಿಂದ ಬಂದಿದ್ದಾರೆ. ಭಾಗ್ಯ ಅವರು ಬಂದಿದ್ದಾರೆ, ದೊಡ್ಡಬಳ್ಳಾಪುರದಿಂದ, ಮೈಸೂರಿಂದ ರಾಜು ಬಂದಿದ್ದಾರೆ, ಮತ್ತು ತುಮಕೂರಿಂದ ಸಿದ್ದಯ್ಯ ಬಂದಿದ್ದಾರೆ, ಸುಮಾರು ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಅಂದರೆ ನಾನು ಒತ್ತಡ ಅಂತಕ್ಕಂಥದ್ದು ಏನಿಲ್ಲ, ನಾನು ಒಂದು ಕಾರ್ಯಕ್ರಮ ಇವ್ರು ಮಾಡ್ತಾ ಇದ್ದಾರೆ, ಅದೆಲ್ಲ ಜವಾಬ್ದಾರಿ ಕೂಡ ಅವ್ರಿಗೆ. ಮೇಷ್ಟ್ರು ಕೂಡ ನಾನು ಫೋನೇ ಮಾಡಲಿಲ್ಲ, ಅವರೇ ವಿದ್ಯಾರ್ಥಿಗಳೇ ಫೋನೆಲ್ಲ ಮಾಡಿ ಇದು ಮಾಡಿದಾಗ ಅವರು ಕೂಡ ಇದು ಕಾರ್ಯಕ್ರಮ ಆಗ್ತಾ ಇರೋದು ನಿಮ್ಮ ನೀವೇ ಫೋನ್ ಮಾಡಲಿಲ್ಲ ಅಂತೇಳಿ ಒಂಥರ ಬೇಸರ ಮಾಡ್ಕೊಂಡಿರ್ಬೋದು ಅವರು. ಆದರೆ ನಾನು ಹೇಳಿದೆ ಸರ್, ನಾನು ಫೋನ್ ಮಾಡದೇ ಇರೋದಕ್ಕೆ ಕಾರಣ ಏನಂದ್ರೆ ನನಗೆ ಭಯ ಒಂದು, ಆಮೇಲೆ ವಿದ್ಯಾರ್ಥಿಗಳೇ ಮಾಡ್ತಾ ಇರೋದ್ರಿಂದ ಜವಾಬ್ದಾರಿ ತಗೊಳ್ತಕ್ಕಂಥದ್ದು ನನಗೆ ಬಹಳ, ಅದು ನಾನು ಜವಾಬ್ದಾರಿ ಎನ್ನುವಂಥದ್ದೇ ನನ್ನಿಂದ ಅದೇ ಬಹಳ ಕಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ಯಾಕೆಂದ್ರೆ ಒಂದು ಕಾರ್ಯಕ್ರಮ ಅಂತಂದರೆ
ಈಗ ಇಷ್ಟು ಜನ ಇಲ್ಲಿ ನೀವು ನೀವು ಸಹೃದಯ ಇಲ್ಲದೆ ಇದ್ರೆ ಈ ಕಾರ್ಯಕ್ರಮ ವ್ಯರ್ಥ. ಅದಕ್ಕೆ ನಾನು ಯಾಕೆ ನಾನು ಸುಮಾರು ಪುಸ್ತಕಗಳೆಲ್ಲ ಬಂದಿದೆ ಯಾಕೆ ಬಿಡುಗಡೆ ಮಾಡಿಸಲ್ಲ ಅಂತಂದ್ರೆ, ಬರದೇ ಇದ್ರೆ ಅದು ಮಾಡಿಸಿ ಅದಕ್ಕೆ ಅದು ಒಂದ್ ರೀತಿ ಅರ್ಥನೇ ಇರೋದಿಲ್ಲ. ಅದ್ರಿಂದ ಯಾಕೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಒಂದು ಕಾರಣ. ಮತ್ತೆ ವಿದ್ಯಾರ್ಥಿಗಳು ಕೂಡ ಭಯನೂ ಇತ್ತು ಅವ್ರಿಗೆ, ಸರ್ ನೀವು ನಿರ್ದೇಶಕರಾಗಿದ್ದಾಗೆ ಮಾಡಿಬಿಡ್ಬೇಕು ಅಂತೇಳಿ ಹೇಳಿದ್ರು. ಯಾಕೆ ಅಂತೇಳಿ ಕೇಳಿದ್ರೆ, ಸರ್ ಇಲ್ಲ ನೀವು ನಿರ್ದೇಶಕರಾಗಿ ಮುಗಿದ ಮೇಲೆ ಯಾರು ಬರೋದಿಲ್ಲ ಅಂತೇಳಿ ಹೇಳಿದ್ರು. ಆಮೇಲೆ ಯಾಕೆ ಆ ಥರ ಅಂತ ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರು. ಆಮೇಲೆ ನಾನು ಪಾಪ ಅವರು ಆರು ತಿಂಗಳು ಹೆಚ್ಚು ಕಡಿಮೆ ಆರು ತಿಂಗಳಿಂದ ನಾನು ಕೇಳ್ತಾ ಇದ್ದಾರೆ ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಂತೇಳಿ, ನಾನು ಅವ್ರಿಗೆ ಅನುಮತಿ ಕೊಡಲೇ ಇಲ್ಲ. ಆಮೇಲೆ ಕೊನೆಗೆ ನನಗೆ ಸುಮಾರು ತಿಂಗಳು ಆದ್ಮೇಲೆ ಅವ್ರು ನನಗೊಂಥರ ರಿಯಲೈಸ್ ಆಯ್ತು, ಅವ್ರ ಅವ್ರು ಹೇಳೋದು ನಿಜಾನೇನ ಅಂತೇಳಿ ಅನಿಸ್ತು. ಆಮೇಲೆ ಎಲ್ಲ ಒಂದ್ ಕಡೆ ಆಯ್ತು ಅಂತೇಳಿ ನಾವು ನಂದು 7ನೇ ತಾರೀಕುವರೆಗೂ ಇದ್ದಿದ್ದು, 7ನೇ ತಾರೀಕು ಅಂತೇಳಿ ಕಾರ್ಯಕ್ರಮ ಫಿಕ್ಸ್ ಆಯ್ತು. ಮತ್ತೆ ಕೊನೆಗೆ 5ನೇ ತಾರೀಕು ಇದೆ ಅಂತೇಳಿ ಕೂಡ ನನಗೆ ಗೊತ್ತಿಲ್ಲ. ನನ್ನ ಹೌದೇ 5ನೇ ತಾರೀಕುವರೆಗೆ ಇರೋದು ಅಂತೇಳಿ ನನಗೆ ಗೊತ್ತಿಲ್ಲ. 7ನೇ ತಾರೀಕು ರಿಪೋರ್ಟ್ ಮಾಡ್ಕೊಂಡಿದ್ದೆ, ಬಹುಶಃ 7ರವರೆಗೂ ಇರ್ಬೋದು ಅಂತೇಳಿ ಭಾವಿಸ್ಕೊಂಡಿದ್ದೆ. ಆಮೇಲೆ ಅವರೆಲ್ಲ ಹೇಳಿದ್ರು, ಸರ್ ನೀವು ನಿಮ್ಮ ಅವಧಿ ಮುಗಿದ ಮೇಲೆ ಅಂತೇಳಿ ಆಸೆ ಪಡ್ತಾ ಇದ್ರು, ನಿಮ್ಮ ಆಸೆ ತರನೇ ಆಗೋಯ್ತು ಬಿಡಿ ಸರ್ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನಿಜವಾಗ್ಲೂ ನನಗೆ ಈ ಒಂದು ನನಗೆ ನಂಬಿಕೆ ಇದೆ. ಡಾಮಿನಿಕ್ ಅವರನ್ನ ಆತ್ಮೀಯರು, ನಾವು ಕೋಲಾರದಲ್ಲಿ ಕೆಲಸ ಮಾಡುವಾಗ ಅವರು ನಾನು ಕೋಲಾರಕ್ಕೆ ಹೋಗ್ಬೇಕಾದ್ರೆ ಅವ್ರು ಬೈರ್ತಿಯಿಂದ ನಮ್ಮ ಮನೆ ಹತ್ರ ಬಂದು 2-3 ವರ್ಷ ನಾವು ಜೊತೆಯಲ್ಲೇ ಒಂದು ಪ್ರಯಾಣ ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥ ಅನುಭವ, ಮತ್ತೆ ಇಲ್ಲಿ ನಾನು ಇಲ್ಲಿ ಅನುಭವ, ಇದೆಲ್ಲ ನನಗೊಂದು ರೀತಿ ನನಗೆ ಒಂದು ಹೊಸ ಜಗತ್ತನ್ನು ನೋಡಿದಾಗೆ, ಮತ್ತೆ ನನ್ನ ಜ್ಞಾನದ ಒಂದು ವಿಸ್ತಾರವನ್ನ ಇಲ್ಲಿ ನಾನು ಕಂಡುಕೊಂಡೆ ಅಂತೇಳಿ ಹೇಳ್ತೀನಿ. ಮತ್ತೆ ನನ್ನ ಕಲಿಕೆ ಅಂತಕ್ಕಂಥದ್ದು ನಿರಂತರ. ಮತ್ತೆ ಇಲ್ಲಿ ಕೇಶವ್ ಸರ್ ಅಂತೂ ನಾನು ಸ್ಮರಿಸ್ಕೊಳ್ಳೇಬೇಕು. ನಾನು KS ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಉದ್ದೇಶ ಇದ್ದಿದ್ದು ನನಗೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಸ್ಮರಿಸ್ಕೊಳ್ಬೇಕು. ಮತ್ತೆ ಹಾಗೆ ನಾನು MA ಮುಗಿದಾಗ ನನಗೆ ಜನರಲ್ ಮೆರಿಟಲ್ಲಿ MPLಗೆ ಸೀಟ್ ಸಿಕ್ತು, ನೆಟ್ ಪಾಸ್ ಆಯಿತು, PhD ಮಾಡ್ಬೇಕಂತೇಳಿದ್ದಾಗ ಡಿಪಾರ್ಟ್ಮೆಂಟಲ್ಲಿ ಯಾರೂ ಕೊಡ್ತಾ ಇರಲಿಲ್ಲ, ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಸುಮಿತ್ರಾ ಮೇಡಮ್ ಅವರು ನನಗೆ, ಡಾಕ್ಟರ್ ಶಾಂತಲಕ್ಷ್ಮಿ ಮೇಡಮ್ ಅಂತೇಳಿ ನನಗೆ ಒಂದು ರೀತಿ ಆ ಥರದ ಒಂದು ಮಾರ್ಗದರ್ಶಕರನ್ನು ನಾನು ಸೂಚಿಸಿದ್ದು, ಮತ್ತು ಅವರು ಒಪ್ಕೊಂಡಿದ್ದು ನಾನು ಒಂದು ರೀತಿ ನಾನು ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಅದು ಬಹಳ ಸ್ಮರಣೀಯವಾಗಿರ್ತಕ್ಕಂಥದ್ದು. ಒಬ್ಬ ಮಾರ್ಗದರ್ಶಕರಂದ್ರೆ ಆ ಒಂದು ತಾಯಿಯ ಪ್ರೀತಿ ಅಂತಕ್ಕಂಥದ್ದು. ನಾನು ಅವ್ರು ಬ್ರಾಹ್ಮಣರಾಗಿದ್ರು ಕೂಡ ನಾನು ಅವರ ನಿಜವಾಗ್ಲೂ ಒಂದು ಕಲ್ಪನೆ ಇದೆ. ಹೌದು, ಅವ್ರ ಮನೆಗೆ ಹೋದಾಗ ಅವ್ರು ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಮತ್ತೆ ನನ್ನ ಸಂಶೋಧನೆಯ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಹೊರತು ಒಂದು ಮನೆ ಮಗನಾಗಿ ನನ್ನನ್ನು ನೋಡ್ಕೊಂಡ್ರು. ಅಂತ ಒಂದು ಮಾರ್ಗದರ್ಶಕರನ್ನ ನನಗೆ ಮೇಡಮ್ ಅವರು ಸೂಚಿಸಿದ್ದು ನನಗೆ ಬಹಳ ಒಂದು ರೀತಿ ನಾನು ಸ್ಮರಿಸ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ಗೈಡ್ ಕೊಡ್ತಾ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿ ಇದ್ದಂಥದ್ದು. ಈಗಿನ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಆ ಮಾರ್ಗದರ್ಶಕರು ಸಿಗ್ಬೋದು. ಈಗ ಆಗಿದ್ದಂತ ಒಂದು ಇದೇ ವ್ಯವಸ್ಥೆನೇ ಬೇರೆ ತರ ಇತ್ತು. ಅಂತ ಒಂದು ಇದರಲ್ಲಿ ಆ ಸಂದರ್ಭದಲ್ಲಿ ಈಗ ನಾನು ಸುಮಿತ್ರಾ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸ್ಕೊಳ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನನ್ನ ಕೃತಿಗಳ ಬಗ್ಗೆ ಬಹಳ ವಿಶೇಷವಾಗಿ ಅದರ ಒಂದು ಮಿತಿಗಳು, ನನಗೆ ಮಿತಿಗಳನ್ನು ಹೇಳಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ನನಗೆ ನಾನು ನಾನು ದೊಡ್ಡ ವಿದ್ವಾಂಸ ಅಥವಾ ನನಗೆ ಏನೋ ನನ್ನ ಚಿಂತಕ ಅಥವಾ ನನಗೆ ಗೊತ್ತಿದೆ ಅಂತೇಳಿ ನಾನೇನು ಭಾವಿಸ್ಕೊಳ್ಳೋದಿಲ್ಲ. ಈ ಲಕ್ಷ್ಮೀನಾರಾಯಣ ಅವರು ಮತ್ತೆ ಇವರ ಒಂದು ನನ್ನ ಮಾಸ್ತಿ ಪುಸ್ತಕ ಆದ್ಮೇಲೆ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ವಿಮರ್ಶಕರು ಅಂತೇಳಿ ಹಾಕ್ಬಿಟ್ಟಿದ್ದಾರೆ. ನನಗೆ ಆ ಇನ್ವಿಟೇಷನ್ನೇ ನೋಡಿಲ್ಲ ನಾನು. ಆಮೇಲೆ ಅವ್ರು ಯಾಕೆ ಹಾಕಿದ್ರು ಅಂತೇಳಿ ನಾನು ಅವರು ಆ ಮಾಸ್ತಿ ಕೃತಿಯನ್ನು ನೋಡಿ ಮತ್ತೆ ಬೇರೆ ಬೇರೆ ನನ್ನ ಇದನ್ನು ನೋಡಿದ್ಮೇಲೆ ಅವ್ರು ಹಾಕೊಂಡಿರ್ಬೋದು ಅಂತೇಳಿ ನಾನು ಭಾವಿಸ್ಕೊಂಡೆ. ಆಮೇಲೆ ನನ್ನ ಕೃತಿಗಳೆಲ್ಲ ಪ್ರಕಟಣೆ ಆಗಿದೆ. ಮತ್ತೆ ಬೇರೆ ಬೇರೆ ಒಂದು ನಾನು ಬರವಣಿಗೆ ಸಂದರ್ಭದಲ್ಲಿ ನಾನು ಈ ಥೀಸಿಸ್ ಅನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಕೀರಂ ಸರ್ ಅನ್ನ ಸ್ಮರಿಸ್ಕೊಳ್ಬೇಕು. ಆ ಟಾಪಿಕ್ ಅವರು ಸಜೆಸ್ಟ್ ಮಾಡಿದ್ದು, ಮತ್ತೆ ನನ್ನ ಆರಂಭದಲ್ಲಿ ಒಂದು ಏನು ಒಂದು ಸಿನಾಪ್ಸಿಸ್ ರೆಡಿ ಮಾಡೋದಕ್ಕೆ ಬಹಳ ಸಹಕಾರ ಕೊಟ್ಟರು. ಮತ್ತೆ ನಾನು 97ರಲ್ಲಿ MA ಮುಗಿಸಿ 98ರ ಒಂದು 6-7 ತಿಂಗಳಲ್ಲಿ ನನ್ನ ಕೆಲಸ ಆಯ್ತು ನನಗೆ. ಆಮೇಲೆ ನಾನು ಅವ್ರ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಇದು ಮಾಡೋಕ್ಕಾಗಲಿಲ್ಲ ನನಗೆ. ಆ ಕೋಲಾರಕ್ಕೆ ಹೋದ ಮೇಲೆ ಬಹುಶಃ ಇಲ್ಲಿದ್ದರೆ ನಾನು ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದಾಗಿತ್ತೇನೋ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಇವರ ಈಗಿರ್ತಕ್ಕಂಥ ಒಂದು ಯುವ ವಿದ್ಯಾರ್ಥಿಗಳು ಮತ್ತು ಉತ್ಸಾಹ ಈ ಒಂದು ತರುಣರ ಒಂದು ಇದನ್ನು ನಾವು ನೋಡಿದಾಗ, ಅವರ ಒಂದು ಇದು ಬರವಣಿಗೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಆಸಕ್ತಿ ಇದೆಲ್ಲ ನೋಡಿದಾಗ ನಿಜವಾಗ್ಲೂ ನಾನು ಇಲ್ಲಿದ್ದಿದ್ದೆ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದಾಗಿತ್ತೇನೋ ಅಂತೇಳಿ ನನಗೆ ಅನಿಸ್ತಾ ಇದೆ. ಮತ್ತು ನಾನು ಈಗ ಮಾಡಿರ್ತಕ್ಕಂಥ ಕೆಲಸನೂ ಕೂಡ ನಾನು ಅದು ಬಹಳ ಕಡಿಮೆ ಅಂತೇಳಿ ಭಾವಿಸ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಈಗ ನೋಡಿ, ಮಾಸ್ತಿ ಅವರು ಒಬ್ಬ ಸಿವಿಲ್ ಸರ್ವಿಸ್ ಅಧಿಕಾರಿಯಾಗಿ ಎಷ್ಟು ಬರವಣಿಗೆಯನ್ನು ಮಾಡಿದ್ದಾರೆ, ನಮ್ಮ ಅಧ್ಯಾಪಕ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಇದು ಅಂತಕ್ಕಂಥ 0 ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಬರವಣಿಗೆಯ ಸಂದರ್ಭದಲ್ಲಿ. ಮತ್ತು ಹಾಗೆ ಕಾರಂತರು ವೃತ್ತಿಯಿಂದ ಒಂದು ಏನು ವೃತ್ತಿಯನ್ನೇ ಬರವಣಿಗೆಯನ್ನಾಗಿ ಸ್ವೀಕರಿಸ್ಕೊಂಡಂಥವ್ರು, ಆ ಕಾಲೇಜನ್ನು ಬಿಡ್ತಾರೆ, ಅವ್ರು ಯಾವುದೇ ಒಂದು ಆ ಶಿಕ್ಷಣದ ಮುಖಾಂತರವಾಗಿ ಒಂದು ಹೊಸ ಒಳ್ಳೆ ಬದುಕನ್ನು ನಾವು ಕಟ್ಕೊಳ್ಬಹುದು ಅಂತಕ್ಕಂಥ ಒಂದು ಇದಿದ್ರು ಕೂಡ ಅವರು ಅದನ್ನೆಲ್ಲ ಬಿಟ್ಟು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಮತ್ತೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರದ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ನೋಡಿರ್ತಾರೆ. ಮತ್ತೆ ಬರವಣಿಗೆ ಮುಖಾಂತರವೇ ಅವ್ರ ಬದುಕನ್ನು ಕಟ್ಕೊಂಡಂಥವ್ರು.
ಸೊ ಅವರು ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡದೇ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಮಾಡದೇ ಇರ್ತಕ್ಕಂಥ ಒಂದು ಸಾಧನೆಯನ್ನು ಅವ್ರು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ರಿಂದ ವಿಶೇಷವಾಗಿ ನನಗೆ ಕಾರಂತರ ಬಗ್ಗೆ ಮತ್ತೆ ಮಾಸ್ತಿಯವರ ಕೃತಿಗಳ ಮುಖಾಂತರ ನನಗೆ ನಾನು ಗಮನಿಸಿರ್ತಕ್ಕಂಥದ್ದೇ ಹೊರತು ಬೇರೆ ಯಾವ ಇದರಲ್ಲಿ ಕೂಡ ನಾನು ಅವರನ್ನ ನೋಡೋದಕ್ಕೆ ಹೋಗೋದಿಲ್ಲ. ಸೊ ಅದೇ ಆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಇವತ್ತು ನನ್ನ ಈ ಒಂದು ಕೃತಿಗಳ ಒಂದು ಬಿಡುಗಡೆ ಸಮಾರಂಭದಲ್ಲಿ ದಂಡಪ್ಪ ಸರ್ ಅವರು ಮತ್ತೆ ಬರಗೂರು ಸರ್ ಅವರು ಮತ್ತೆ ಎಲ್ ಎನ್ ಮುಕುಂದರಾಜ್ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಾನು ಹೆಚ್ಚೇನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಸೀ ಅವರಿಗೆ ನಾನು ನಿಜವಾಗ್ಲೂ ಒಂದು ರೀತಿ ಒಂದು ಋಣಿಯಾಗಿರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೆ ಮುಕುಂದರಾಜ್ ಸರ್ ಹೇಳಿದಾಗ ಇವತ್ತಿನ ಸಂದರ್ಭಕ್ಕೆ ನನ್ನ ಜವಾಬ್ದಾರಿ ಅಂತಕ್ಕಂಥದ್ದು ಇದೆ ಮತ್ತೆ ಇವತ್ತಿನ ಬರವಣಿಗೆ ಸಂದರ್ಭದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಾನು ಬರೆದಿರ್ತಕ್ಕಂಥದ್ದು ಬಹಳ ಕಡಿಮೆ ಮತ್ತು ಇನ್ನಷ್ಟು ಒಂದು ಬರವಣಿಗೆಯ ಕ್ಷೇತ್ರಕ್ಕೆ ನನ್ನನ್ನು ತೊಡಗಿಸ್ಕೊಳ್ಳೋದಕ್ಕೆ ಈ ವಿದ್ಯಾರ್ಥಿಗಳೆಲ್ಲ ಒಂದು ಕಡೆ ನನಗೆ ಹೆಚ್ಚಿದ್ದಾರೆ ಅನ್ನೋತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಮತ್ತು ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ವಾಸು ಮತ್ತು ಸನತ್ ಅವರು ಕೂಡ ಈ ಒಂದು ಇದರಲ್ಲಿ ಬಂದಿದ್ದಾರೆ ಮತ್ತು ಕೆಲವು ಅಧ್ಯಾಪಕರ ಹೆಸರನ್ನು ನಾನು ನಿಜವಾಗ್ಲೂ ನಾನು ಮರೆತೋಗಿರ್ತೀನಿ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಮತ್ತು ಎಲ್ಲರೂ ಕೂಡ ನೀವು ಇಲ್ಲಿ ಬಂದು ಸೇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ ಸರ್. ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.